ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ತ್ವರೆ ತ್ವರೆ ಕೃಷ್ಣನ ಕೊಳಲಿನ ಕರೆ ಹಸುಗೂಸ ಮರೆ ಮರೆ ಪಕ್ಕದ ಗಂಡನ ತೊರೆ ತೊರೆ ಬೃಂದಾವನಕ್ಕೆ ತ್ವರೆ ತ್ವರೆ ಕೃಷ್ಣನ ಕೊಳಲಿನ ಕರೆ. ಪೋತಿ ನರಸಿಂಹಾಚಾರ್ಯರಿಗೆ ಸಂಗೀತದ ಬಗ್ಗೆ ಅಪಾರ ಆಸಕ್ತಿ. ಸಂಗೀತ ಮತ್ತು ಕಾವ್ಯದ ಬೆಸುಗಿಯಾಗಿ ಭಾವಾಭಿವ್ಯಕ್ತಿಗೆ ಅವರ ಅನೇಕ ಸಾಹಿತ್ಯ ಪ್ರಕಾರದ ಪ್ರಯೋಗಗಳಲ್ಲಿ ಈ ನಾಟಕಗಳು ಸೇರಿವೆ. ಗೇಯ ಗೀತ ನಾಟಕ ಪ್ರಯೋಗಗಳೆಂದು ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡಿವೆ. ಪುತಿನ ಅವರು ಎಷ್ಟು ಭಾವುಕರೋ ಅಷ್ಟೇ ಚಿಂತನಶೀಲರೂ ಆಗಿದ್ದು ಸಂಗೀತ ಪ್ರೇಮ, ಸಂಗೀತ ಕಾವ್ಯ, ಸಂಗೀತ ನಾಟಕಗಳ ಹಿನ್ನೆಲೆ, ಯಕ್ಷಗಾನ ಮತ್ತು ಪಾಶ್ಚಾತ್ಯ ಆಪರಾಗಳ ಪ್ರಭಾವ ಈ ರಚನೆಗಳಲ್ಲಿ ಆಗಿರುವುದನ್ನು ಕಾಣಬಹುದಾಗಿದೆ. ಅವರು ಒಟ್ಟು 18 ಗೀತನಾಟಕಗಳನ್ನು ಬರೆದಿದ್ದಾರೆ. ಅವಕ್ಕೆ ಆರಿಸಿಕೊಂಡಿರುವ ವಸ್ತುಗಳು ಅಷ್ಟೇ ವೈವಿಧ್ಯಮಯ. ಅಹಲ್ಯೆ, ಶಬರಿ, ಹರಿಣಾಭಿಸರಣ, ರಾಮೋದಯಂ, ಸೀತಾಪರಿಣಯಂ, ಪಾದುಕಾ ಪಟ್ಟಾಭಿಷೇಕಂ, ಯಕ್ಷಗಾನ, ಇವುಗಳು ರಾಮಾಯಣದ ಕಥಾವಸ್ತುಗಳನ್ನು ಒಳಗೊಂಡಿವೆ. ಸತ್ಯಾಯನ ಹರಿಶ್ಚಂದ್ರ, ಹಂಸ ದಮಯಂತಿ, ಮಹಾಭಾರತ ಮತ್ತು ಪುರಾಣಗಳನ್ನು, ಗೋಕುಲ ನಿರ್ಗಮನ, ದೀಪಲಕ್ಷ್ಮಿ, ಉಚ್ಚೇಲ ಕೃಷ್ಣ, ಭಾಗವತಗಳನ್ನು ಆಧರಿಸಿದ ಕೃತಿಗಳಾಗಿವೆ. ಹಂಸ ದಮಯಂತಿ ಕೃತಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಬಂದಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಅವರವರ ಭವ ಪರಿಸರದಿಂದ ಅವರವರನ್ನು ಬಿಡಿಸಿ ಮುಕ್ತಿಯ ಆನಂದವನ್ನು ಎಲ್ಲರೂ ಕ್ಷಣಕಾಲದವರೆಗಾದರೂ ಸವಿಯುವಂತೆ ಕರುಣಿಸುವ ಭೂಮ ಪ್ರೇಮದ ಒಂದು ಸೆರಗೇನು ಈ ಕಲೆ ಎಂದು ಪ್ರಶ್ನಿಸಿಕೊಳ್ಳುವ ಪುತಿನ, ಭೂಮ ಪ್ರೇಮಕ್ಕೆ ರೂಪಕವಾಗಿ ಹಂಸ ದಮಯಂತಿ ಬರೆದಿದ್ದಾರೆ ಎನ್ನಬಹುದು. ವಿಕಟ ಕವಿ ವಿಜಯ ಸ್ವಾತಂತ್ರ್ಯ ಚಳವಳಿ, ರಾಜಕೀಯ ವಿಡಂಬನೆ ಕುರಿತಾದದ್ದು. ಶರದ್ವಿಲಾಸ, ವಸಂತ ಚಂದನ, ಇವು ಪ್ರಕೃತಿ ಕುರಿತ ವಸ್ತುಗಳನ್ನು ಹೊಂದಿವೆ. ಮನುಷ್ಯ ಸಂಬಂಧಗಳ ತ್ಯಾಗ ಭೋಗಗಳ ಸಮನ್ವಯಗಳ ಅಂತರಂಗದ ಅನಾವರಣವನ್ನು ಪುತಿನ ಈ ಗೀತನಾಟಕಗಳಲ್ಲಿ ಹೇಳಿದ್ದಾರೆ. ಸರ್ವಶ್ರೇಷ್ಠವೆಂದು ಪರಿಗಣಿಸಲ್ಪಟ್ಟ ಎರಡು ನಾಟಕಗಳಾದ ಅಹಲ್ಯೆ 1941 ಮತ್ತು ಗೋಕುಲ ನಿರ್ಗಮನ 1945 ಪ್ರಕಟವಾಗುತ್ತವೆ. ಈ ಎರಡೂ ನಾಟಕಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂದಿರುವುದು ವಿಶೇಷ. ವಾಲ್ಮೀಕಿ ಕವಿ ಬರೆದ ರಾಮಾಯಣದಲ್ಲಿ ಅಹಲ್ಯೆಯ ಪ್ರಸ್ತಾಪ ಬರುತ್ತದೆ. ಸಹಸ್ರಾರು ವರ್ಷಗಳಿಂದ ಪ್ರಚಲಿತವಿರುವ ಅಹಲ್ಯೆಯ ಕಥೆಯನ್ನು ಪುತಿನ ತೆಗೆದುಕೊಂಡು ತಮ್ಮ ಅಹಲ್ಯೆ ನಾಟಕವನ್ನು ರಚಿಸಿದ್ದಾರೆ. ಕಲ್ಲಾದ ಅಹಲ್ಯೆ ರಾಮನ ಸ್ಪರ್ಶದಿಂದ ಮತ್ತೆ ರೂಪ ಪಡೆದು ಗೌತಮ ಋಷಿಯನ್ನು ಸೇರುವುದು ಶ್ರೀರಾಮನ ವೈಭವೀಕರಣಕ್ಕಾಗಿ ಮೂಡಿದ ಮೂಲದಲ್ಲಿರುವ ಕತೆ. ಹೀಗೆ ಸಾವಿರಾರು ವರ್ಷಗಳಿಂದ ಕಲ್ಲಾಗಿ ಬಿದ್ದಿದ್ದ ಈ ಪಾತ್ರವನ್ನು ಪುತಿನ ಮರುಸೃಷ್ಟಿ ಮಾಡಿರುವುದು ಅವರ ಅದ್ಭುತ ಕಲ್ಪನೆಗೆ ಸಾಕ್ಷಿಯಾಗಿದೆ. ಕೇವಲ ರಾಮನ ಹಿನ್ನೆಲೆಯಿಂದಷ್ಟೇ ನೋಡಲ್ಪಡುತ್ತಿದ್ದ ಈ ಅಹಲ್ಯೆಯ ದುರಂತ, ಅವಳ ಮಾನಸಿಕ ವಿಶ್ಲೇಷಣೆ ಮತ್ತು ಮಾನವರ ಜೀವ ಜಗತ್ತಿನ ಸೃಷ್ಟಿಕ್ರಿಯೆಯ
ಪ್ರಾಕೃತಿಕ ಅಂಶಗಳಾದ ಕಾಮ ಪ್ರೇಮಗಳ ಮುಖಾಂತರ ಪುತಿನ ಅವರು ಅಹಲ್ಯೆ ನಾಟಕವನ್ನು ರಚಿಸಿರುವುದು ಕಂಡುಬರುತ್ತದೆ. ಕಾವ್ಯದೃಷ್ಟಿಯಿಂದಲೂ, ಕಲಾ ಕೌಶಲ್ಯದ ದೃಷ್ಟಿಯಿಂದಲೂ, ಗೀತೆ ಸಂಭಾಷಣೆಯ ದೃಷ್ಟಿಯಿಂದಲೂ ಇದು ಶ್ರೇಷ್ಠ ಕೃತಿಯಾಗಿದೆ. ಪ್ರತಿಭೆ, ಚಿಂತನಶೀಲತೆ, ಜೀವನ ದರ್ಶನ, ತಂತ್ರಗಾರಿಕೆ, ಗೀತೆಗಳ ಶೈಲಿಯ ರಮ್ಯತೆ ಮುಂತಾಗಿ ಈ ನಾಟಕ ಉತ್ಕೃಷ್ಟ ಗೀತ ರೂಪಕಗಳಲ್ಲೇ ಶ್ರೇಷ್ಠ ಮಟ್ಟದ್ದಾಗಿ ಪರಿಗಣಿಸಲ್ಪಟ್ಟಿದೆ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ರಚನೆಯಾಗಿರುವುದು ಮತ್ತು ಪಶ್ಚಿಮದ ಭೋಗ ಜಗತ್ತಿಗೊಂದು ಪೌರಾಣಿಕ ಸಂದರ್ಭ, ಅಂತರಂಗದ ಸಂಬಂಧ, ಸಮಕಾಲೀನ ಸಂದರ್ಭಗಳ ಸಮ್ಮಿಲನದ ರೂಪಕವಾಗಿ ಅಹಲ್ಯೆ ಕಂಡುಬರುತ್ತದೆ. ಅಹಲ್ಯೆ, ಇಂದ್ರ, ಗೌತಮ ಈ ಮೊದಲಾದವರ ನಡವಳಿಕೆಯ ರೀತಿಯೇನು, ಅರ್ಥವೇನು, ಇವರನ್ನು ಉದ್ರೇಕಿಸಿದ ಭಾವಗಳೇನು, ಇವರ ಕಥೆಯಲ್ಲಿ ಅಡಕವಾಗಿರುವ ಸಮಸ್ಯೆಗಳೇನು ಎಂಬುದು ಮನಸ್ಸನ್ನು ಕಾಡುವ ಅಂಶ. ಹೀಗೆ ತೀನಂ ಶ್ರೀಕಂಠಯ್ಯನವರು ಪ್ರಶ್ನಿಸುತ್ತಾರೆ. ದಾಂಪತ್ಯೇತರ ಸ್ತ್ರೀ ಪುರುಷ ಸಂಬಂಧದ ವಸ್ತು ಈಗಿನ ನಮ್ಮ ಸಾಮಾಜಿಕ ನೆಲೆಯಲ್ಲಿ ನೋಡಿದಾಗ ಹೊಸ ದೃಷ್ಟಿಕೋನವೊಂದು ಮೂಡಿಬರುತ್ತದೆ. ಮಗನಿಗೆ ಇಂದ್ರಲೋಕದ ಕಥೆ ಹೇಳುತ್ತಲೇ ಇಂದ್ರನಡೆಗೆ ಮೋಹಿತಳಾಗುವ ಅಹಲ್ಯೆ, ಸಂಯಮ ಶಾಂತಿಯ ಗೌತಮ ಕ್ರೋಧಕ್ಕೆ ವಶನಾಗುವುದು, ಹೀಗೆ ಕಾಮಕ್ರೋಧಗಳ ಅಂತಿಮ ಅಭಿವ್ಯಕ್ತಿಗಳನ್ನು ಹೇಳುತ್ತಲೇ ಇಲ್ಲಿ ಪುತಿನ ಅವರು ಅತಿಗಳನ್ನು ವಿಸರ್ಜಿಸು ಎಂಬ ಜೀವನ ದರ್ಶನ ಮಾಡಿಸುತ್ತಾರೆ. ಪೂಜ್ಯ ನರಸಿಂಹಾಚಾರ್ಯರು ನಾನು ತಿಳಿದ ಮಟ್ಟಿಗೆ ಕನ್ನಡದ ಅದ್ವಿತೀಯ ಕವಿ ಮತ್ತು ನಾಟಕಕಾರ. ಕವಿ ಮತ್ತು ನಾಟಕಕಾರ ಅಂತೇಳಿ ಎರಡು ಬೇರೆ ಬೇರೆ ಅನ್ನೋದು ಅವ್ರ ವಿಷಯದಲ್ಲಂತೂ ಸರಿ ಹೋಗೋದಿಲ್ಲ. ಯಾಕೆಂತಂದರೆ ಕಾವ್ಯೇಶು ನಾಟಕಂ ರಮ್ಯಂ ಅಂಥೇಳಿ ನಮ್ಮವರೇನು ಹೇಳಿದ್ರಲ್ಲ, ಅದು ಕಾವ್ಯದ ಅತ್ಯಂತ ಉತ್ಕಟವಾದ ಸ್ಥಿತಿಯನ್ನು ಅವರು ಅಹಲ್ಯ ಮುಂತಾದಂತಹ ನಾಟಕಗಳಲ್ಲಿ ಕಂಡರಿಸಿದರು. ಅಂದರೆ ಕಾವ್ಯದ ಉತ್ಕರ್ಷತೆ ಅವರ ನಾಟಕಗಳಲ್ಲಿ ಕಂಡುಬಂತು. ಒಂದು, ಅವರು ಕವಿಯಾಗಿ ಕೂಡ ಬಹಳ ದೊಡ್ಡವರು, ಆದರೆ ಯಾಕೆ ನಮಗೂ ಅವ್ರಿಗೂ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ಒಂದು ಅಂತರ ಸೃಷ್ಟಿಯಾಯಿತು ಅಂತೇಳಿತಂದರೆ ಅವರ ಸಂಗೀತದ ತಿಳುವಳಿಕೆಯೇ ಅದಕ್ಕೆ ಕಾರಣವಾಯಿತು ಅಂತ ನಾನು ಅಂದುಕೊಂಡಿದ್ದೇನೆ. ಯಾಕೆಂತಂದರೆ ಅಪ್ಪಟ ಸಂಗೀತಗಾರ ಅವರು, ಅಪ್ಪಟ ಸಂಗೀತಗಾರರಾಗಿ ಕ್ಲಾಸಿಕಲ್ ಅಥವಾ ಅಭಿಜಾತ ಸಂಗೀತದಲ್ಲಿ ಮತ್ತು ಅಭಿಜಾತ ಸಂಗೀತಕ್ಕೆ ದೇಶೀಯತೆಯನ್ನು ಬೆರೆಸಿ ಅವರು ಮಾಡಿದಂಥ ಪ್ರಯೋಗಗಳು ಇವುಗಳನ್ನೆಲ್ಲ ನೋಡಿದಾಗ ಅವುಗಳ ಘನ ಪ್ರಮಾಣ ಮತ್ತು ಅವುಗಳ ಛಂದಸ್ಸಿನ ಒಂದು ಕ್ರಮ ನಾವು ಸಾಮಾನ್ಯವಾಗಿ ಪ್ರಯೋಗ ಮಾಡುವುದಕ್ಕಿಂತ ಭಿನ್ನವಾದದ್ದು. ನ್ಯಾಯವಾಗಿ ನೋಡಬೇಕಾದ್ರೆ ಕುವೆಂಪು ಬೇಂದ್ರೆಯವರು ಸಿಕ್ಕಷ್ಟೇ ಪ್ರಚಾರ ಮತ್ತು ಅವರಿಗೆ ಸಿಕ್ಕಷ್ಟೇ ಗೌರವ ಮರ್ಯಾದೆಗಳು ಪುತಿ ನರಸಿಂಹಾಚಾರ್ಯರಿಗೂ ಸಿಗಬೇಕು. ಅವರು ಕೆಲವು ವಲಯಗಳ ಅನುಭವವನ್ನು ತಂದು ಕನ್ನಡಕ್ಕೆ ಸೇರಿಸಿದ್ದಿದೆಯಲ್ಲ, ಅದನ್ನು ಬೇಂದ್ರೆ ಆಗಲಿ ಕುವೆಂಪು ಆಗಲಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಪುತಿ ನರಸಿಂಹಾಚಾರ್ಯರು ಮಾತ್ರ ಮಾಡಬೇಕು ಅಂಥ ಪ್ರಯೋಗಗಳು ಮತ್ತು ಅಂಥ ಅನುಭವಗಳನ್ನು ಕನ್ನಡ ಸಾಹಿತ್ಯಕ್ಕೆ ಅವರು ಒದಗಿಸಿಕೊಟ್ರು. ಕುವೆಂಪು ಮಾತಾಡಿದ್ದು ಹಳಗನ್ನಡ ಅಂತ ಅನ್ನಿಸ್ತದೆ, ಬೆರಳಿಗೆ ಕೊರಲು ನಾಟಕದ ಭಾಷೆ ಹಳಗನ್ನಡ ಅಂತ ಅನ್ನಿಸ್ತದೆ, ಅಹಲ್ಯ ಭಾಷೆ ಅತ್ಯಂತ ಆಧುನಿಕ ಅಂತ ಅನ್ನಿಸ್ತದೆ. ನಿಮಗೆ ಆ ರಿದಮ್ ಗೊತ್ತಾಗಬೇಕಷ್ಟೆ. ಆ ಲಯ ಗೊತ್ತಾದರೆ ಅಹಲ್ಯ ಭಾಷೆ ಇದೆಯಲ್ಲ ಅತ್ಯಂತ ಆಧುನಿಕ ಅದು. ಅಂದರೆ ಅವರ ಲಯಗಾರಿಕೆಯನ್ನು ನಾವು ತಿಳ್ಕೊಳ್ಳೋದೇ ಭಾಳ ತಪ್ಪು ಮಾಡಿದ್ದೀವ್ರಿ.
ಇಂಗ್ಲೀಷಿನ ವ್ಯಾಮೋಹದಲ್ಲಿ, ಮಾತ್ರಾಗಣಗಳ ವ್ಯಾಮೋಹದಲ್ಲಿ ಅಂಥದ್ದೊಂದು ಲಯವನ್ನೇ ನಾವು ಮರೆತುಬಿಟ್ಟಿದ್ದೇವೆ. ಕನ್ನಡ ತನ್ನ ಒಂದು ಲಯಗಾರಿಕೆಯನ್ನು ಮರೆತದ್ರಿಂದಲೇ ಪೂತಿ ನರಸಿಂಹಾಚಾರ್ಯರಂಥ ಕವಿಯನ್ನು, ಒಬ್ಬ ಮಹಾಕವಿಯನ್ನು ಗುರುತಿಸಲಾರದೆ ಹೋದಿವಿ ನಾವು ಅಂತ ಅನ್ನಿಸ್ತದೆ ನನಗೆ. ಮನಸ್ಸು ಒಂದು ಲಹರಿಯಲ್ಲಿದ್ದಾಗ ಸಂಗೀತ ಸ್ವರಗಳು ಅದಕ್ಕೆ ಬಂದು ಮುತ್ತಿಕೊಳ್ಳುತ್ತವೆ. ಅವು ನಾನು ಹಿಂದೆ ಅನೇಕವಾಗಿ ಕೇಳಿದ ದಿವ್ಯ ಗಾನಗಳ ಪುನಃಸ್ಮರಣೆಯಲ್ಲ, ಎಂದೂ ಕೇಳಿಲ್ಲದಂತೆ ತೋರುವ ಸ್ವರ ಸಾಂಗತ್ಯಗಳು. ನಡುರಾತ್ರಿಯ ಮೌನದಲ್ಲಿ ಇವು ನನ್ನ ಕರ್ಣಾಕಾಶದಲ್ಲಿ ಸ್ಪಷ್ಟವಾಗಿ ಕೆಲವು ವೇಳೆ ಥಳಥಳನೆ ಹೊಳೆದಿವೆ. ಎದ್ದು ಅವನ್ನು ಹಿಡಿದಿಡಲು ನಾನು ಮಾತುಗಳನ್ನು ಬೀಸಿರುವುದುಂಟು. ಧಾತು ಮತ್ತು ಮಾತುಗಳ ಜೋಡಣೆಯಿಂದಲೇ ಗೀತೆಗಳು ಜನಿಸುವುದು. ಮಾತು ಮೋಡ, ಸ್ವರಗಳು ಅದರಲ್ಲಿ ಸುಳಿದಾಡುವ ಮಿಂಚುಗಳು. ಮಾತು ಬಲೆ, ಸ್ವರಗಳು ಅದರಲ್ಲಿ ಸಿಕ್ಕಿಹಾಕಿಕೊಳ್ಳುವ ಹಕ್ಕಿಗಳು. ಹೀಗೆಂದು ಪೂತಿನ ಅವರು ಗೀತ ನಾಟಕಗಳ ರಚನೆಯಲ್ಲಿ ಹೇಳಿಕೊಂಡಿರುವುದು ಮುಖ್ಯವಾಗಿದೆ. ಸಂಸ್ಕೃತ, ವೇದ, ಸಂಗೀತ, ಸಾಹಿತ್ಯಗಳ ಸಂಘದಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಪೂತಿನ ಅವರು ನಂತರದ ದಿನಗಳಲ್ಲಿ ಪ್ರಪಂಚದ ಸಾಹಿತ್ಯಕ್ಕೆ ತೆರೆದುಕೊಂಡವರು. ಪೂತಿನ ನಮ್ಮ ಸಂದರ್ಭದಲ್ಲಿ ತುಂಬ ಅಪರೂಪದ ಲೇಖಕರು. ಅವರು ನಮಗೆ ಸಂಸ್ಕೃತ ಮತ್ತು ಕನ್ನಡದ ಕೆಲವು ಅಪೂರ್ವ ಲಯಗಳನ್ನು ತಮ್ಮ ಕಾವ್ಯ ನಾಟಕಗಳ ಮುಖಾಂತರ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಹಿಂದೆ ತಿರುಗಿ ನೋಡಿದಾಗ ಕನ್ನಡ ಭಾಷೆ ಮತ್ತು ಕೆಲವು ಲಯಗಳು ಪುತಿನವರವರ ನಾಟಕಗಳಲ್ಲಿ ಅವು ದಾಖಲಾಗಿರೋದನ್ನು ನಾವು ಕಾಣ್ತೀವಿ. ಯಾಕೆಂದರೆ ಆ ರೀತಿಯ ಕನ್ನಡವನ್ನಾಗಲಿ ಅಥವಾ ಆ ರೀತಿಯ ಲಯವನ್ನಾಗಲಿ ಇವತ್ತಿನ ಕಾಲದ ಆಧುನಿಕ ಲೇಖಕರು ಬಳಸ್ತಾ ಇಲ್ಲ ಅಂತ. ಆದ್ದರಿಂದ ಮೊದಲನೇದಾಗಿ ಪೂತಿನಾರವರ ನಾಟಕಗಳಿಗೆ ಒಂದು ವಿಶೇಷವಾದ ಸಾಂಸ್ಕೃತಿಕ ಮಹತ್ವ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಗೋಕುಲ ನಿರ್ಗಮನದಲ್ಲಿ ಅವರು ಭಾಗವತ ಪುರಾಣದಿಂದ ಒಂದು ಆವರಣವನ್ನು ತೆಗೆದುಕೊಂಡು ಹೇಗೆ ಗೋಕುಲದಂತಹ ಒಂದು ಗ್ರಾಮೀಣ ಪರಿಸರದಲ್ಲಿ ಬೆಳೀತಾ ಇದ್ದಂತಹ ಕೃಷ್ಣ ಅವನು ಹೊರ ಪ್ರಪಂಚದ ಒಂದು ಆಕರ್ಷಣೆಗೆ, ಹೊರ ಪ್ರಪಂಚದ ಕರೆಗೆ ಹೋಗೊಟ್ಟು ತಾನು ಅಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದಂತಹ ಮೌಲ್ಯಗಳನ್ನು, ಜೀವನ ಸಂದರ್ಭವನ್ನು ತೊರೆದು ಅದು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಅವನು ಹೊರಗಿನ ಒಂದು ದೊಡ್ಡ ಪ್ರಪಂಚಕ್ಕೆ ಹೋದ ಅಂತ ನಮಗೆ ಕಂಡುಬರುತ್ತೆ. ನಿರ್ಗಮನದ ಮೂಲಭೂತ ಸ್ವರೂಪ ಇದೇನೆ. ಆದ್ದರಿಂದ ಎಲ್ಲ ರೀತಿಯ ನಿರ್ಗಮನಗಳಿಗೆ ಈ ಗೋಕುಲ ನಿರ್ಗಮನ ಅನ್ನೋದು ಒಂದು ಆದಿಮ ಪ್ರತಿಮೆ, ಒಂದು ಆದಿಮ ರೂಪಕ ತರ ನಮಗೆ ಕೆಲಸ ಮಾಡ್ತಾ ಹೋಗುತ್ತೆ. ಎನ್ನಿ ಕೊಳಲಿದು ಕಾಡಿನ ಬಿದಿರು, ಈ ಹುಲು ಕಡ್ಡಿಗೆ ಎನಿತೋ ಚದುರು, ಇದರಿಂದಾನಪ್ಪೆನು ನಾದಮಯ ಈ ಬೃಂದಾವನ ಆನಂದಮಯ, ಈ ಬೃಂದಾವನ ಆನಂದಮಯ. ಪೂತಿನ ಅವರು ಕೃಷ್ಣನ ಪ್ರವೇಶಕ್ಕೆ ಬರೆದಿರುವ ಹಾಡು ಇದು. ಎನ್ನಿ ಕೊಳಲಿದು ಕಾಡಿನ ಬಿದಿರು, ಈ ಹುಲು ಕಡ್ಡಿಗೆ ಎನಿತೋ ಚದುರು, ಎನ್ನಿ ಕೊಳಲಿದು ಕಾಡಿನ ಬಿದಿರು, ಈ ಹುಲ್ಲು ಕಟ್ಟಿಗೆ ಎರಿತೋ ಚದುರು, ಇವರಿನ್ನಾನಪ್ಪೆನು ನಾದಮಯ ಈ ಬೃಂದಾವನ ಆನಂದಮಯ, ಈ ಬೃಂದಾವನ ಆನಂದಮಯ. ಗೋಕುಲ ನಿರ್ಗಮನ ಗೀತ ನಾಟಕವು ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೆದದ್ದಾಗಿದೆ. ಇಡೀ ನಾಟಕ ಕೇವಲ ಬೆಳುದಿಂಗಳ ರಾತ್ರಿಯಲ್ಲಿ ನಡೆದು ಹೋಗುತ್ತದೆ. ಈ ನಾಟಕವನ್ನು ಕುರಿತು ನಮ್ಮ ಪ್ರಮುಖ ವಿಮರ್ಶಕರಲ್ಲಿ ಒಬ್ಬರಾದ ಡಾಕ್ಟರ್ ಕೆ ಮರುಳಸಿದ್ದಪ್ಪನವರು ಹೀಗೆ ಹೇಳುತ್ತಾರೆ. ಪುರಾಣ ಕಥೆಯೊಂದು
ಸಂಸ್ಕೃತಿಯ ಇತಿಹಾಸವನ್ನೇ ಸಾಂಕೇತಿಕವಾಗಿ ನಿರೂಪಿಸುವಂತೆ ಅದನ್ನಿಲ್ಲಿ ಬಳಸಿಕೊಳ್ಳಲಾಗಿದೆ. ನಾಗರಿಕತೆಯ ಸೋಂಕಿಲ್ಲದೆ ಮುಗ್ಧವಾಗಿ ಸರಳವಾಗಿದ್ದ ಭಾರತೀಯ ಸಂಸ್ಕೃತಿ ಆಧುನಿಕತೆಯ ಬಿರುಗಾಳಿಗೆ ಸಿಕ್ಕಿ ಕೃಷ್ಣನನ್ನು ಕಳೆದುಕೊಂಡ ಗೋಕುಲದಂತೆ ಪರಂಪರೆಯೊಂದಿಗೆ ಸಂಬಂಧ ಕಳೆದುಕೊಂಡು ಅನಾಥವಾಯಿತು ಎಂಬ ಒಳದನಿಯೊಂದು ನಾಟಕದ ಉದ್ದಕ್ಕೂ ಕೇಳಿಬರುತ್ತದೆ. ಕೃಷ್ಣನ ಈ ಒಳತೋಟಿ ಪುರಾಣ ಕಥೆಯ ವಿವರಗಳಿಗೆ ಹೊಂದುವಂತೆ ವಿದೇಶಿ ಸಂಸ್ಕೃತಿಯ ಕಂಸಾಹ್ವಾನಕ್ಕೆ ತುತ್ತಾದ ಭಾರತೀಯ ಸಂಸ್ಕೃತಿಗೂ ಸಾಂಕೇತಿಕವಾಗಿ ಅನ್ವಯಿಸುತ್ತದೆ ಎಂಬುದನ್ನು ಗಮನವಿಟ್ಟು ನೋಡಿದಾಗ ಗೋಚರವಾಗುತ್ತದೆ ಎಂದು ಅವರು ಹೇಳಿರುವುದು ಅತ್ಯಂತ ಸಮಂಜಸವಾಗಿದೆ. ಬೃಂದಾವನ ವಿಹುದಿನ್ನೀ ಹೃದಯದಿ ಶ್ಯಾಮ ಸುಂದರ ನಿಲ್ಲಿಹನು ಎನ್ನುವ ಉತಿನ ನಾದೋಪಾಸಕರಾಗಿದ್ದರಿಂದ ಗತಿ, ಲಯ, ರಾಗ, ಛಂದಸ್ಸು, ಭಾವ, ಶೃಂಗಾರ, ಕರುಣೆ, ಶೋಕ, ಭಕ್ತಿ ಮುಂತಾದ ರಸಭರಿತ ಗೋಕುಲ ನಿರ್ಗಮನದಂತಹ ಅತ್ಯುತ್ತಮ ಗೀತ ನಾಟಕವನ್ನು ರಚಿಸಿದ್ದಾರೆ. ಎಲ್ಲವಳೆಲ್ಲವಳೆಲ್ಲವಳು ನಿಲದಾಡುವ ಕಂಗಳ ಸೊಲ್ಲವಳು ಗಿಡಗಳ ಮರೆಯಿಂದಾರಿಗೂ ತೋರದೆ ನನ್ನನೆ ನೋಡುವ ಮರುಳವಳು ಕೆಂದಾವರೆ ಕೆನ್ನೆಯ ಕುರುಳವಳು. ಇದು ಕಾರಂತರು ಕೃಷ್ಣ ರಾಧೆಯನ್ನು ಹುಡುಕುವಾಗ ಇದ್ದಂಥ ಸಾಲುಗಳಿಗೆ ಈ ರೀತಿ ಜೀವ ತುಂಬಿದರು. ರಾಸಕ್ರೀಡೆಯ ರಾತ್ರಿ, ಈ ನಂದಗೋಕುಲ, ಇವೆಲ್ಲ ಬದಲಾಗಲೇಬೇಕು. ಸ್ಥಿತ್ಯಂತರ ಆಗೋದು ಅನಿವಾರ್ಯ. ಈ ನಂದಗೋಕುಲದ ಒಂದು ಜೀವ ಬಿಂದು ಹಾಗೆ, ಜೀವ ಬೀಜದ ಹಾಗೆ ಇರುವಂಥ ಕೃಷ್ಣ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಈ ಬೆಳದಿಂಗಳನ್ನು, ಈ ಗುಡ್ಡ ಬೆಟ್ಟಗಳನ್ನು, ಈ ಯಮುನಾ ನದಿಯನ್ನು, ಈ ಹುಡುಗಿಯರನ್ನು, ಕಡೆಗೆ ತನ್ನ ಕೊಳಲನ್ನು ಕೂಡ ಬಿಟ್ಟು ಹೊರಟೋಗ್ಬಿಡ್ತಾನೆ. ಇದು ಗೋಕುಲ ನಿರ್ಗಮನ. ಇನ್ನೊಂದು ರೀತಿಯಿಂದ ಈ ನಾಟಕವನ್ನು ನೋಡ್ತಾ ನಮಗೆ ಸಾಮಾಜಿಕರಿಗೆ ನಾಟಕದ ತುದಿಗೆ ಬಂದಾಗ ಇದೇನು, ನಾವು ಇಲ್ಲಿ ತನಕ ನೋಡ್ತಾ ಇದ್ದಂತಹ ಗೋಕುಲ ಅನ್ನೋ ಈ ಸುಂದರ ಸ್ವಪ್ನವೇ ನಿರ್ಗಮಿಸ್ತಾ ಇದೆಯಲ್ಲ ಅನಿಸ್ಬಿಡ್ಬೋದು. ಹಾಗೆ ಗೋಕುಲ ನಿರ್ಗಮನ ಎರಡು ರೀತಿಯಲ್ಲಿ, ಒಂದು ಕೃಷ್ಣ ಗೋಕುಲದಿಂದ ನಿರ್ಗಮಿಸೋದು, ಇನ್ನೊಂದು ಈ ಗೋಕುಲವೇ ನಮ್ಮ ಭಾವಲೋಕದಿಂದ ಅದೃಶ್ಯವಾಗಿ ಹೋಗೋದು. ಕಾಳಿದಾಸನ ರಘುವಂಶದಲ್ಲಿ ಕುಶ ಆಳ್ತಾ ಇರುವಂತಹ ಕಾಲಕ್ಕೆ ಅದರ ತುದಿಗೆ ರಾಮರಾಜ್ಯದ ಕೇಂದ್ರ ಬಿಂದುವಾಗಿತ್ತಲ್ಲ ಅಯೋಧ್ಯೆ, ಅಂಥ ಅಯೋಧ್ಯೆ ಇದ್ದಕ್ಕಿದ್ದಾಗೆ ಈ ಭೂಮಿ ಬಿಟ್ಟು ಹಾರೋಗ್ಬಿಡ್ತದೆ, ನಿರ್ಗಮಿಸ್ಬಿಡ್ತದೆ. ಅದೇ ಥರದಲ್ಲಿ ಇಲ್ಲಿ ಗೋಕುಲ ಅನ್ನುವಂಥ ಒಂದು ಕನಸು ನಿರ್ಗಮಿಸ್ಬಿಡ್ತದೆ. ವಂದನಿ ಚಿವುಟಿ ತೆಗೆದಂದದಳು
ನನ್ನಂಗ ವಂದನಿ ಚಿವುಟಿ ತೆಗೆದಂದದೊಳು ಕೊಳಲ ಕಿತ್ತೊಗೆದೆಯಣ್ಣ ಇಂದುವರೆಗೆ ನಗಾದ ಸೊಗವೆಲ್ಲ ಬಾಳ್ಕೊಂಡು ಗೋಳಿಡುವ ತೆರವಾಯ್ತು ಬನ್ನ ನಮ್ಮ ನೀನಾಸಂ ತಿರುಗಾಟದಲ್ಲಿ ಪೂತಿನವರ ಗೋಕುಲ ನಿರ್ಗಮನ ನಾಟಕವನ್ನು ಮಾಡಿದ್ದು ನಮಗೆ ಒಂದು ಮರೆಯಲಾರದ ಬಹಳ ದೊಡ್ಡ ಅನುಭವ. ಡಿ ಆರ್ ನಾಗರಾಜ್ ಅವರು ಶಕ್ತಿ ಶಾರದೆ ಮೇಳದಲ್ಲಿ ಇದು ಒಂಥರ ಒಂದು ಮೂಲ ಕಾಮ ಮತ್ತು ಜೀವಕಾಮಗಳ ನಡುವಿನ ಒಂದು ಸಂಘರ್ಷ ಇರೋದು. ಕೃಷ್ಣನ ಕೊಳಲನ್ನು ಕಿತ್ತು ಹಾಕೋದು ಅದು ಒಂದು ರೀತಿಯಲ್ಲಿ ಅವನ ಒಂದು ಮೂಲ ಕಾಮವನ್ನು ಕಿತ್ತು ಹಾಕುವ ಒಂದು ಸಂಕೇತ ಅಂತ ಡಿ ಆರ್ ನಾಗರಾಜನ್ನ ಇದರ ಇಂಟರ್ಪ್ರಿಟೇಷನ್ ಮಾಡಿದರು. ಬಿ ವಿ ಕಾರಂತರು ಈ ರೀತಿಯ ಒಂದು ಪುನರಾವಿಷ್ಕಾರವನ್ನು ಇನ್ನೊಂದು ನೆಲೆಯಲ್ಲಿ ಮಾಡಿದರು ಅಂತ ನನಗನ್ನಿಸ್ತದೆ. ಅವರು ಈ ನಾಟಕಕ್ಕೆ ಬಳಸಿದ ಹಾಡುಗಳಲ್ಲಿ ಜಾನಪದ ಸಂಗೀತ ಇತ್ತು, ಇದರಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಇತ್ತು, ಆಮೇಲೆ ವೆಸ್ಟರ್ನ್ ಮ್ಯೂಸಿಕ್ಕಿನ ಅಂಶಗಳು ಕೂಡ ಇದ್ವು. ಇವೆಲ್ಲವನ್ನು ಅವರು ಮಿಕ್ಸ್ ಮಾಡೋದ್ರ ಮೂಲಕ ಈ ಗೋಕುಲ ನಿರ್ಗಮನಕ್ಕೆ ಒಂದು ಹೊಸ ರೂಪವನ್ನು ಅವರು, ಅಂದರೆ ಒಂದು ರಂಗ ವ್ಯಾಕರಣದಲ್ಲಿ ಒಂದು ಹೊಸ ರೂಪವನ್ನು ಅವರು ತಂದುಕೊಟ್ರು. ಕಾವ್ಯದಲ್ಲಿ ಸಂಸ್ಕೃತವನ್ನು ಯಥೇಚ್ಛವಾಗಿ ಬಳಸುವ ಪುತಿನ ತಮ್ಮ ಪ್ರಬಂಧಗಳಲ್ಲಿ ಕನ್ನಡವನ್ನು ಬಳಸುತ್ತಾರೆ. ವಿಚಾರ ಮಂಥನ, ಪರಂಪರೆ, ಸಂಸ್ಕೃತಿ, ವೈಜ್ಞಾನಿಕ ದೃಷ್ಟಿಕೋನ ಜೊತೆಗೆ ಪ್ರಾಚೀನ ಪರಂಪರೆ, ದೈವ ಶ್ರದ್ಧೆಗಳೂ ಸೇರಿಕೊಂಡಿದ್ದರೂ ಪುತಿನ ವರ್ತಮಾನಕ್ಕೆ ಸ್ಪಂದಿಸುವುದು ನಮಗೆ ಮೇಲುನೋಟಕ್ಕೆ ಕಂಡುಬರುತ್ತದೆ. ರಥಸಪ್ತಮಿಯ ಲೇಖನದಲ್ಲಿ ಯದುಗಿರಿಯ ಹಬ್ಬವನ್ನು ದೇವಾಲಯ ಕೇಂದ್ರಿತ ದೃಷ್ಟಿಕೋನದಲ್ಲಿ ಸೆರೆಹಿಡಿಯುತ್ತಾ ಜನರ ಅಂತಃಸತ್ವ, ಅವರ ಆಚಾರ ವಿಚಾರ, ದೈವಾರಾಧನೆ, ಅವರ ಜೀವನ ಅವಿನಾಭಾವದಲ್ಲಿ ಬೆರೆತು ಹೋಗಿರುವುದನ್ನು ಕಾಣಬಹುದಾಗಿದೆ. ಇಲ್ಲಿ ಕೊಂಬ ನೂದುವ ಚೆಲುವ, ಗುಡಿಯ ಒಳಗೆ ಪೂಜಿಸಿಕೊಳ್ಳುವ ಚೆಲುವರಾಯ ಇಬ್ಬರ ಸಂಬಂಧದ ನಿಕಟತೆಯನ್ನು ಪೂತಿನ ತೋರಿಸುತ್ತಾ ವರ್ತಮಾನದ ದಾರುಣತೆಯನ್ನು ಒಳದನಿಯಲ್ಲಿ ಹೇಳುತ್ತಾರೆ. ಬಲಕಿವಿ, ನೆರಳು, ನಡುನೆರಳು, ಪಡಿನೆರಳು, ಮಸಾಲೆ ದೋಸೆ ಮುಂತಾಗಿ ವೈನೋದಿಕ ಲಲಿತ ಬರಹಗಳಾಗಿ ಮೇಲ್ನೋಟಕ್ಕೆ ಕಂಡರೂ ದೈಹಿಕ ಬುದ್ಧಿಯ ಸಂಬಂಧಗಳ ಬಗ್ಗೆ ಪುತಿನ ಚರ್ಚಿಸುತ್ತಾರೆ. ತಲೆಯೋ ಹೊಟ್ಟೆಯೋ ಪ್ರಬಂಧದಲ್ಲಿ ಯಾವುದೋ ಒಂದು ಅದಮ್ಯ ಪ್ರಕೃತಿ ಶಕ್ತಿ ನಮ್ಮೆಲ್ಲರ ತಲೆಗಳನ್ನು ನಮ್ಮ ಹೊಟ್ಟೆಯೊಳಕ್ಕೆ ಅದುಮುತ್ತಿರುವಂತೆ ನನಗೆ ತೋರುತ್ತಿದೆ. ಶ್ರೀಹರಿಚರಿತೆ ಕೃಷ್ಣನ ಬಾಲ್ಯ ಕಾಲಕ್ಕೆ ಸಂಬಂಧಿಸಿದ್ದು, ಒಟ್ಟು 33 ಅಧ್ಯಾಯಗಳಿವೆ. ಮಧುರೆಯಲ್ಲಿ ಹುಟ್ಟಿದ ಕೃಷ್ಣ ಗೋಕುಲ ಬೃಂದಾವನದಲ್ಲಿ ಗೊಲ್ಲರ ಗೋಪಿಯರ ಬದುಕಿನ ಭಾಗವಾಗಿ ತನ್ನ ಮಾನುಷ ಹಾಗೂ ಅತಿಮಾನುಷ ವ್ಯಕ್ತಿತ್ವವನ್ನು ಪ್ರಕಟಿಸಿ ವೇಣು ವಿಸರ್ಜನೆ ಮಾಡಿ ಮಧುರೆಗೆ ಹೋಗುವವರೆಗಿನ ವಸ್ತುವನ್ನು ಪುತಿನ ಇಲ್ಲಿ ಇಟ್ಟುಕೊಂಡಿದ್ದಾರೆ. ಶ್ರೀಹರಿಚರಿತೆ ಕೃಷ್ಣನ ಬಾಲ್ಯ ಜೀವಿತವನ್ನು ಚಿತ್ರಿಸುವಂಥ ಒಂದು ಕಾವ್ಯ ಆಗಿದೆ. ಇದನ್ನು ಬಹಳ ಶ್ರದ್ಧೆಯಿಂದ, ನಿತಾಂತ ಶ್ರಮದಿಂದ, ಪ್ರಧಾನವಾಗಿ ಸ್ಮರಣತಂತ್ರವನ್ನು ಅನುಸರಿಸಿ ಪುತಿನ ಅವರು ರಚಿಸ್ತಾರೆ. ಈಗ ಹೊಸ್ತಾಗೇನು ಸೃಷ್ಟಿ ಮಾಡ್ತಿಲ್ಲ ನಾನು, ಈಗಾಗಲೇ ಇದೆ ಅದು, ಅದನ್ನು ನಾನು ಸ್ಮರಿಸಿಕೊಳ್ತಿದ್ದೀನಿ ಅಂತ ಅವ್ರು ಹೇಳೋದು. ಸೊ ನೆನಪಿನ ಮಾಲಿಕೆ ಇದು. ಕೃಷ್ಣನ ಬದುಕಿನ ಬಹಳ ಮುಖ್ಯವಾದ ಆಯತ ಕ್ಷಣಗಳನ್ನು ಈ ಕಾವ್ಯದಲ್ಲಿ ಹೇಳ್ತಾರೆ ಅವರು. ಸಾಕಷ್ಟು ಜನಪ್ರಿಯವಾಗಿರೋ ಪ್ರಸಂಗಗಳನ್ನು ಅಲ್ಲಿ ಉಲ್ಲೇಖ ಮಾಡೋದಿಲ್ಲ. ಅಷ್ಟಾಗಿ ಪ್ರಸಿದ್ಧವಲ್ಲದಂಥ ಭಾಗಗಳನ್ನು ಅವರು ಹಿಗ್ಗಿಸ್ತಾರೆ, ವಿಸ್ತರಿಸ್ತಾರೆ. ಹಾಗಾಗಿ ಇಡೀ ಕಾವ್ಯ ಒಂದು ಹೊಸ ಅನುಭವವನ್ನು ನಮಗೆ ಓದುಗರಿಗೆ ಉಂಟು ಮಾಡುತ್ತೆ. ಹರಿಚರಿತೆಯ ಹಿಂದೆ ಕೇವಲ ಕತೆ ಹೇಳುವಂಥ ಉದ್ದೇಶ ಮಾತ್ರ ಇಲ್ಲ, ಅದರಲ್ಲಿ ಒಂದು ದರ್ಶನ ಇದೆ ಪುತಿನ ಅವ್ರದ್ದು. ಆ ದರ್ಶನದ ಬಗ್ಗೆ ಹೇಳಬೇಕು ಅಂದರೆ ಎರಡು ರೀತಿಯ ಅಹಂ ಪ್ರಜ್ಞೆಗಳು ಇರುತ್ತೆ ಅಂತ ಅವರು ಭಾವಿಸ್ತಾರೆ. ಒಂದು ವ್ಯಕ್ತಿಯ ಅಹಂ, ಇನ್ನೊಂದು ಸಮಷ್ಟಿಯ ಅಹಂ. ಈ ವ್ಯಷ್ಟಿ ಅಥವಾ ವ್ಯಕ್ತಿಯ ಪ್ರತೀಕ ಅರ್ಜುನ, ಸಮಷ್ಟಿಯ ಪ್ರತೀಕ ಕೃಷ್ಣ. ವ್ಯಕ್ತಿ ಮತ್ತು ಸಮಷ್ಟಿಯ ಸಂವಾದ ಮತ್ತು ಸಮಷ್ಟಿ ವ್ಯಕ್ತಿಗೆ ಏನನ್ನು ಹೇಳುತ್ತೆ ಅನ್ನೋದನ್ನು ಹರಿಚರಿತೆ ಕಥನ ಮಾಡ್ತಾ ಇದೆ. ಈ ಸಮಾಜ ಮತ್ತು ವ್ಯಕ್ತಿಯ ಸಂಬಂಧಗಳ
ನಡಾವಳಿ ಇದೆಯಲ್ಲ ಮತ್ತು ಇದು ಆರೋಗ್ಯಕರ ಸಮಾಜ ನಿರ್ಮಾಣ ಇದೆಯಲ್ಲ, ಇದು ಪೂತಿನ ಕಾವ್ಯದ ಹಿಂದಿನ ಬಹುದೊಡ್ಡ ಆಶಯ ಅಂತ ನಾನು ಭಾವಿಸ್ತೇನೆ. ಚಲಮನವೇ ಚಲಿಸುವಡೆ ಝೇಂಕರಿಸಲೋಂಕಾರವು ನಿಲ್ಲ ಪಕ್ಷಂ ಪ್ರಣವದೊಳು ಪ್ರಾಣಾನಿಲಂ ಭವಮಗ್ನ ಪ್ರಜ್ಞಯನು ಇದಂ ಎಲ್ಲ ಜೀವಂ ಯಾವೆಡೆ ತಂಗಲಿಚ್ಚಿಪವೋ ಆಯೆಡೆಗೆ ವೈವ ಸಾಮರ್ಥ್ಯವನು ಗಳಿಪುದೈ ಅದರದೇ ಋತುವದಕೆ ಲೋಭಮಂ ಕೆರಳಿಸಿದ ಚಲುವಂ ತಳೆದು ಎಸೆವುವಲ್ಲಿಯ ವಸ್ತು ಶಿವಂಕರವಲ್ಲಿ ಎಸಕಂ ಪಡುವವೆ ಬೇರೆ ಸಾಮಾನ್ಯ ಜಾಗರದೊಳು ಎಂತಹುದು ಯಮಗೆ ತಲ್ಲೋಕದ ಆಲೋಕನಂ ಹರಿ ಕರುಣಿಸದೆ ಸಾಮಾನ್ಯ ಜಾಗರದೊಳು ಎಂತಹುದೆ ಮಗೆ ತಲ್ಲೋಕದ. ಶ್ರೀಹರಿ ಚರಿತೆಯಂತಹ ಮಹಾಕೃತಿ, ಕಾವ್ಯ, ಗದ್ಯ ಸಾಹಿತ್ಯ, ಗೀತ ನಾಟಕಗಳು, ಇವುಗಳಿಂದ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿರುವ ಪೂತಿನ ಅವರು ಸದಾಕಾಲ ನಮ್ಮೊಂದಿಗೆ ಇರುವ ಮೇರುಚೇತನ. ಬರುತ್ತಿಹನೆ ನೋಡೆ ವಾರಿಜ ಬರುತ್ತಿಹನೆ ನೋಡೆ ವಾರಿಜಲೋಚನ ಬರುತ್ತಿಹನೆ ನೋಡೆ ವಾರಿಜಲೋಚನ ಬರುವನೆ ಕಿತ್ತಡೆ ಪೆಳೆ ನನ್ನಾಣೆ ಬರುವನೆ ಕಿತ್ತಡೆ ಪೆಳೆ ನನ್ನಾಣೆ